ಇದು ದರ್ಶನ್ ಸರ್ ಹೇಳ್ಬೋದು ಅಂತ ಅನ್ಸೋ ಧೈರ್ಯ ಬಂದಿದ್ದು ಹೇಗೆ? ಇದು ಆ್ಯಕ್ಚುಲಿ ನನ್ನ ಪೀರಿಯಡಿಕಲ್ಲಿ ನಡೆದಿರೋ ಕತೆ ಅಲ್ಲ. ನಾನಿನ್ನೂ ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ಒಲೆ ಮಾರಿ ಬಗ್ಗೆ ಹೇಳಿರುವಂಥ ಒಂದು ವಿಚಾರ. ಅದಾದಮೇಲೆ ನಾನು ಉಳುವನೆ ಒಡೆಯ ಬಗ್ಗೆ ಓದ್ಕೊಂಡಿದ್ದು. ನಾವು ತರುಣ್ ಸರ್ ಒಂದ್ಸರಿ ಈ ಬ್ಯಾಕ್ಗ್ರೌಂಡಲ್ಲಿ ಮಾಡಬೇಕು ಅಂತ ಒಂದ್ಸಲ ಚರ್ಚೆ ಆದಾಗ ಇವೆರಡು ಪಾಯಿಂಟ್ ನಾನು ಅವ್ರಿಗೆ ಹೇಳಿದೆ. ಅವ್ರಿಗೆ ಟ್ರಿಗರ್ ಆಯಿತು. ಆಮೇಲೆ ನಾವು ಕತೆ ಮಾಡಿದ್ವಿ. ಇನ್ನೂ ಉಳಿದಿದ್ದ ಜವಾಬ್ದಾರಿ ಎಲ್ಲ ತರುಣ್ ಸರೇ ತಗೊಂಡ್ರು. ಹೀರೋ ಸರ್, ಒಕ್ಸರ್ ಆಗಲಿ, ಪ್ರೊಡ್ಯೂಸರ್ ಎಲ್ಲ ಅವ್ರದ್ದೇ ಇತ್ತು, ನಂದೇನು ಪಾತ್ರ ಇರಲಿಲ್ಲ. ಬಟ್ ನನ್ನಲ್ಲಿ ಗುರು ಶಿಷ್ಯರಾದಮೇಲೆ ಎಲ್ಲರೂ ನನಗೆ ಫೋನ್ ಮಾಡಿ ಒಳ್ಳೆಯ ಸಿನಿಮಾ ಅನ್ನಲಿಲ್ಲ, ನಿಮ್ಮ ಒಂದು ಪ್ರಯತ್ನ ಎಲ್ಲೋ ಸಿದ್ಧಲಿಂಗಯ್ಯ ಥರ ಒಂದು ಪ್ರಯತ್ನ ಆಯಿತು ಅಂತ ಹೇಳಿದರು. ಸೊ ಅದೇ ಥರ ನಾನು ಯಾಕೆ ಮುಂದುವರಿಸ್ಬಾರ್ದು ಅಂತ ಒಂದು ದೃಢ ನಿರ್ಧಾರ ಮಾಡಿದೆ. ಅಚಾನಕ್ಕಾಗಿ ಇದು ಆಯಿತು. ಸೊ ನಮಗೆ ಏನೊಂದು ನನಗೆ ನಮ್ಮ ನಮ್ಮ ಕನ್ನಡದಲ್ಲಿ ಯಾಕೆ ಈ ಥರ ಒಂದು ಪ್ರಯತ್ನ ಆಗಬಾರ್ದು ಅಂತ ಒಂದು ಕೊರಗಿತ್ತು. ತರುಣ್ ಸರ್ ಮೂಲಕ, ದರ್ಶನ್ ಸರ್ ಮೂಲಕ ಅದು ನೆರವೇರಿತು. ಇವಾಗೂ ತುಂಬ ಜನ ಫೋನ್ ಮಾಡ್ತಾರೆ, ಕನ್ನಡದಲ್ಲಿ ಈ ಥರದ ಒಂದು ಸಿನಿಮಾ ಬರುತ್ತೆ ಅಂತ ನಾನು ಕನ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಈ ನಿಮ್ಮ ಮೂಲಕ ಆಯಿತು ಅಂತ ನಾನು ಹೇಳಿದೆ ಅಷ್ಟೇ. ಒಂದು ನೆಲದ ಕತೆ ಯಾವತ್ತಿಗೂ ಸೋಲಲ್ಲ ಅಂತ ನಾನು ಇವಾಗಲೂ ಹೇಳ್ತೀನಿ, ನೆಲದ ಕತೆ ಯಾವತ್ತಿಗೂ ಸೋಲಲ್ಲ. ಅಲ್ಲ, ಒಂದು ಇದು ಒಂದು ಕಾಲಘಟ್ಟಕ್ಕೆ ಸೇರಿದ ಕತೆ, ಜೊತೆಗೆ ನಾವು ಅಂದ್ಕೊಂಡಿದ್ದೀವಲ್ಲ ಎಲ್ಲ ಬದಲಾಗ್ಬಿಟ್ಟಿದೆ, ಪ್ರಪಂಚ ಎಲ್ಲ ಮುಂದುವರೆದ್ಬಿಟ್ಟಿದ್ದೀವಿ, ಇದು ಯಾವುದು ಇಲ್ಲ ಅಂತ. ಖಂಡಿತವಾಗ್ಲೂ ಇದೆ, ಖಂಡಿತವಾಗ್ಲೂ ಇದು ಇನ್ನೂ ನಡೆಯುತ್ತೆ. ನಾನು ನಡೆಯಲ್ಲ ಅಂತ ಹೇಳೋದಿಲ್ಲ, ಯಾಕೆಂದ್ರೆ ನಮ್ಗೆ ಆ ರೀಚ್ ಇಲ್ಲ, ನಾವಾಗ ಅಲ್ಲೋಗಿ ನೋಡಿಲ್ಲ. ನಮಗೆ ಜೊತೆಗೆ ಆ ಕಾಲಘಟ್ಟದಲ್ಲಿ ಈ ಥರ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗ ನಾನು ನನ್ನ ಊರಿನಲ್ಲಿ ನಾನು ಚಾಮರಾಜನಗರ ತಾಲೂಕಿನ ಯಳಂದೂರಿಂದ ಬಂದು ಹಳ್ಳಿನಿಂದ ಬಂದವನು, ನನಗೆ ಆ ಊರಿನಲ್ಲಿ ನಾನು ನೋಡಿದ್ದೀನಿ. ನಮ್ಮ ಹೊಲಗೇರಿ ಇತ್ತು, ಅಲ್ಲಿ ಏನು ನಡೀತಾ ಇತ್ತು ಏನು ಅಂತ ನಾನು ನೋಡಿದ್ದೀನಿ ಕಣ್ಣಾರೆ. ಸೊ ಅದು ನಡೆಯಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಜೊತೆಗೆ ಒಂದು ಕತೆಗೆ ಪೂರ್ವಕವಾಗಿ ಏನು ಬೇಕೋ ಅದೆಲ್ಲವನ್ನು ನಿರ್ದೇಶಕರು ಮಾಡ್ತಾರೆ, ಕಥೆಗಾರರು ಮಾಡ್ತಾರೆ. ಸೊ ಆದ್ದರಿಂದ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಪ್ರಶ್ನೆಗಳನ್ನು ಮಾಡೋದಿಲ್ಲ, ಹೆಚ್ಚಿಗೆ ಉತ್ತರನೂ ಬಯಸೋದಿಲ್ಲ. ಥ್ಯಾಂಕ್ ಯು.